ಕೋವಿಡ್ 19 ಸಾಂಕ್ರಾಮಿಕದ ನಂತರ ರಾಜ್ಯಾದ್ಯಂತ ಸರ್ಕಾರಿ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕು ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಎಂದು ವಸತಿ ಸಚಿವ ವಿಸೋಮಣ್ಣ ಶಿವಮೊಗ್ಗದಲ್ಲಿ ನಿನ್ನೆ ತಿಳಿಸಿದರು. ಜಿಲ್ಲೆಯ ವಿವಿಧ ವಸತಿ ಯೋಜನೆಗಳ ಪರಾಮರ್ಶೆ ಸಭೆಯಲ್ಲಿ ಸಚಿವರು ಸುಮಾರು 3.5 ಲಕ್ಷ ಕುಟುಂಬಗಳಿಗೆ ಕ್ರಯಪತ್ರ ನೀಡಲಾಗುವುದು. ಫಲಾನುಭವಿಗಳು ಕೊಳಚೆ ಮಂಡಳಿಗೆ ಪಾವತಿಸುವ ಮೊತ್ತಕ್ಕೆ ಮಾತ್ರ ಸ್ಟ್ಯಾಂಪ್ ಡ್ಯೂಟಿ ವಿಧಿಸಲು ಎಲ್ಲಾ ಸಬ್ ರಿಜಿಸ್ಟರ್ ಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸಲಾಗುತ್ತಿರುವ ವಸತಿಗಳಿಗೆ ಮೂಲಸೌಕರ್ಯ ಒದಗಿಸಲು 1000 ಕೋಟಿಗೂ ಅಧಿಕ ಮೊತ್ತವನ್ನು ಸರ್ಕಾರವೇ ಭರಿಸಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 40000 ಮನೆಗಳಿಗೆ ವಿವಿಧ ಹಂತಗಳಿಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ. ಉಳಿದ 8000 ಮನೆಗಳಿಗೆ ಹಣ ಬಿಡುಗಡೆ ಸಂಬಂಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಸರ್ಕಾರವೇ ಬರಿಸತಕ್ಕಂತ ತೀರ್ಮಾನವೊಂದಿತ್ತು. 2023 ಕ್ಕೆ ಪ್ರತಿಯೊಬ್ಬರಿಗೂ ಸೂರು ಅಂತ ಏನಿದೆ, ಇದಕ್ಕೆ ನಮ್ಮ ಒಂದು ಅಳಿಲು ಸೇವೆ ರಾಜ್ಯದ ಜನರಿಗೆ ಮಾಡ್ತಾ ಇದ್ದೀವಿ. ಹಣವನ್ನು ಕೂಡ ಇವತ್ತು ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿ ಇರ್ತಕ್ಕಂಥವರಿಗೆ ಏನು ಮೇಲ್ವರ್ಗದವರಿಗೆ 2000 ರೂಪಾಯಿ, ಅದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಅಣ್ಣ ತಮ್ಮಂದಿರಿಗೆ 1000 ರೂಪಾಯಿ, ಅಷ್ಟಕ್ಕೇನೆ ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ ವ್ಯಾಲ್ಯೂನು ಕೂಡ ಫಿಕ್ಸ್ ಮಾಡಿ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಮತ್ತೆ ಇಲ್ಲಿವರೆಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 46000 ಮನೆಗಳೇ ನಡೀತಾ ಇದ್ದು ಅದರೊಳಗೆ 40000 ಮನೆಗಳಿಗೆ ವಿವಿಧ ಹಂತದಲ್ಲಿ ಬಿಡುಗಡೆ ಹಣವನ್ನು ಬಿಡುಗಡೆ ಆಗಿದೆ. ಇನ್ನು 8000 ಮನೆಗಳು ವಿಜಲ್ ಆಪ್ ಮಾಡಿದ್ರಿಂದ ಎಲ್ಲ ಒಟ್ಟಿಗೆ ಲೋಪಗಳಿದೆ ಅನ್ನೋದು ಕೂಡ ಮನವರಿಕೆ ಆಗಿದೆ. ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದೀನಿ, ಹಳೆಯ ಸ್ಕೀಮ್ಗಳು ಏನಿತ್ತು ಅವೆಲ್ಲವನ್ನು ಕೂಡ ಮುಗಿಸ್ತಕ್ಕಂಥದಕ್ಕೆ. ಮತ್ತೆ ಕೊಳಚೆ ಅಭಿವೃದ್ಧಿ ಮಂಡಳಿಯಲ್ಲಿ ಕಟ್ತಕ್ಕಂಥ ಮನೆಗಳಿರ್ಬೋದು, ಅರ್ಬನ್ ಆಶ್ರಯದಲ್ಲಿ ಕಟ್ತಕ್ಕಂಥ ಮನೆಗಳ ಜೊತೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ, ಶಾಸಕರಾದ ಹರತಾಳು ಹಾಲಪ್ಪ, ಕುಮಾರ್ ಬಂಗಾರಪ್ಪ ಮತ್ತಿತರರು ಉಪಸ್ಥಿತರಿದ್ದರು.